पवर बेटिया एंत शासक यी केस अगे वो स्पष्ट चित्रण निम्म पवर टीवी को अदे पूरक अवते मत बीजेपी शासक माडाळ विरूपाक्षप्प कारण बंधन अगले जगजाहिर लोकायुक्त वले बीसी पुत्रन मन कचेर सिंह हण यीत अगले जगजाहिर बीजेपी शासक माडाळ विरूपाक्षप्प दावणगेरे जिले चन्नगिरी विधानसभा क्षेत्र शासक माडाळ विरूपाक्षप्प बंधन प्रकरण के संबंध पट्टे वंदष्टु ब्रेकिंग अपडेट्स निम्म पवर टीवी कोर्ट के हाजरपड़े लोकायुक्त जनप्रतिनिधि विशेष कोर्ट के माडाळ हाजर आगे संजे 4 गंटे लोक अधिकारी कोर्ट के हाजरपड़े 3 बारियू विचारण के सहकद हिन्दली विचारण के कस्टडी के केळलिद्दारे अधिकारिगळु अन्नोदु ईग स्पष्टवागिदे फ्रीडम आपल कल्तु हार्डवेर शॉप माडिदिरा हागाद्रे निम्म प्रॉडक्ट गळन्न 1 कोटिगू हेच्चु फ्रीडम आप बळकेदाररिगे यावदे खर्चिल्दे माराट माडि एसपी आंथोनी जान इन्स्पेक्टर बालाजी इंद विचारणे नडेयुत्ते ಮನೆಯಲ್ಲಿ ಸಿಕ್ಕಂತ ಹಣದ ಬಗ್ಗೆ ದಾಖಲೆ ನೀಡೋಕೆ ಮೀನಾಮೇಷ ಎಣಿಸಿದ್ದಾರೆ ಹಲವು ಬಾರಿ ವಿಚಾರಣೆ ವೇಳೆಯಲ್ಲೂ ಕೂಡ ಸಮರ್ಪಕವಾದಂತ ಉತ್ತರವನ್ನ ಕೊಟ್ಟಿಲ್ಲ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮೊದಲಿಗೆ ಕೃಷಿ ಮೂಲದ ಹಣ ಇದು ಅಂತ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿಕೆ ಕೊಟ್ಟಿದ್ರು ಬಳಿಕ ವಿಚಾರಣೆ ವೇಳೆ ಸೂಕ್ತ ದಾಖಲೆ ಒದಗಿಸಲು ವಿಳಂಬ ಆಯಿತು ಸೂಕ್ತ ದಾಖಲೆ ಒದಗಿಸಲಿಕ್ಕೆ ಸಾಧ್ಯ ಕೂಡ ಆಗಲಿಲ್ಲ ಹೀಗಾಗಿ ಕಸ್ಟಡಿಗೆ ಕೇಳಲು ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಮತ್ತು ಚುನಾವಣೆ ಸಂದರ್ಭದಲ್ಲಿ ಈಗ भारतीय जनता पक्ष शासक अरेस्ट आगे चुनाव मेलू कूड़ा पक्षद डैमेज के कारण आगते स्पष्ट चित्रण सिक्किदे चन्नगिरिया बीजेपी शासक कर्नाटक साबून मार्जक कारखाने अंदरे केएसडीएल माजी अध्यक्ष माडाळ विरूपाक्षप्प बंधिसलागिदे गोत्तिरुवंत समाचार अदर मुंदुवरेद भागवागि नावु अपडेट्स गमनिस्ता इद्देवे ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಅಶ್ವಥ್ ಭಾರತೀಯ ಜನತಾ ಪಕ್ಷದ ಶಾಸಕ ಕೆಎಸ್ಡಿಎಲ್ ನ ಮಾಜಿ ಅಧ್ಯಕ್ಷ ಮಾಡಾಳ್ ವಿರೂಪಾಕ್ಷಪ್ಪ ನಿಜಕ್ಕೂ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಈಗ ನಾನೆಲ್ಲ ತನಿಖೆಗೆ ಸಹಕರಿಸಿದ್ದೇನೆ ಯಾಕೆ ನೀವು ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಏರು ಧ್ವನಿಯಲ್ಲಿ ಮಾತನಾಡಿದ್ರು ಅಂತ ಹೇಳಲಾಗಿರುವಂತ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಈಗ ಯಾವ ರೀತಿಯಾದಂತ ಇಲ್ಲಿ ಇವರ ಮೇಲೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ತೆಗೆದುಕೊಳ್ಳಬಹುದು ಮತ್ತು ಕೋರ್ಟ್ ಗೆ ಹಾಜರುಪಡಿಸುವಾಗ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಮುಂದಿನ ಬೆಳವಣಿಗೆಗಳನ್ನ ಕಾನೂನು ರೀತಿಯಲ್ಲಿ ನಾವು ಯಾವ ರೀತಿ ನಿರೀಕ್ಷೆ ಮಾಡಬಹುದಾಗಿದೆ ಲೇಟೆಸ್ಟ್ ಅಪ್ಡೇಟ್ಸ್ ಪ್ಲೀಸ್ ರಿಗಾರ್ಡಿಂಗ್ ದಿಸ್ ಖಂಡಿತ ರಾಘವ ಸೂರ್ಯ ನಿನ್ನೆ ಸಂಜೆ ಲೋಕಾಯುಕ್ತ ಅಧಿಕಾರಿಗಳು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಕಾಸಂದ್ರ ಬಳಿ ಇರುವಂತ ಒಂದು ಟೋಲ್ ಗೇಟ್ ಬಳಿ ಅರೆಸ್ಟ್ ಮಾಡಲಾಗಿತ್ತು ಅದಾದ ನಂತರ ಲೋಕಾಯುಕ್ತ ಕಚೇರಿಗೆ ನೇರವಾಗಿ ಅವರನ್ನ ಕರೆದುಕೊಂಡು ಬಂದರು ಅದಾದ ನಂತರ ಏನು ಬೋರಿಂಗ್ ಆಸ್ಪತ್ರೆಗೆ ಅವರನ್ನ ಒಂದು ವೈದ್ಯಕೀಯ ತಪಾಸಣೆ ಕೂಡ ಮಾಡಲಾಯಿತು ಜೊತೆಗೆ ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆಯಿಂದಲೂ ಕೂಡ ಅವರನ್ನ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು ಜೊತೆಗೆ ಈಗಾಗಲೇ ಐಜಿ ಸುಬ್ರಹ್ಮಣ್ಯೇಶ್ವರ ರಾವ್ ಮತ್ತೆ ಐಓ ಆಗಿರುವಂತ ಆಂಥೋನಿ ಡಿವೈಎಸ್ಪಿ ಆಂಥೋನಿ ರಾಜ್ ಜೊತೆಗೆ ಏನು ಇನ್ಸ್ಪೆಕ್ಟರ್ ಆಗಿರುವಂತ ಬಾಲಾಜಿ ಇವರೆಲ್ಲರೂ ಕೂಡ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಳೆದ 2 ಬಾರಿ ಅವರನ್ನ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಅವರು ತಮ್ಮ ವಕೀಲರ ಮೂಲಕ ಪುತ್ರವನ್ನ ಕೊಡಿಸಿದ್ರು ಅಂದ್ರೆ ಅವರು ಎಲ್ಲ ಒಂದ ಕಡೆ ನೇರವಾಗಿ ಈ ಒಂದು ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿ ಎಲ್ಲ ಒಂದ ಕಡೆ ಎಸ್ ಗೋ ಅಹೆಡ್ ಅಶ್ವಥ್ ಓಕೆ ಬಹುಶಃ ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡೋಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಗೆ ಮಾಡಾಳ್ ವಿರೂಪಾಕ್ಷಪ್ಪ ಹಾಜರಾಗಲಿದ್ದಾರೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಲೋಕಾಯುಕ್ತ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ ಬಹಳ ಅನಿರೀಕ್ಷಿತವಾದಂತ ಪ್ರಕರಣ ಇದಾಗಿತ್ತು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡುವ ಮುನ್ನ ಒಂದು ಮೆಸೇಜ್ ಖಂಡಿತವಾಗ್ಲೂ ಸರ್ಕಾರಕ್ಕೆ ಇರುತ್ತೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೊಂಡಿರುವಂತ ಒಂದು ಟ್ರ್ಯಾಕ್ ರೆಕಾರ್ಡ್ ನ ಗಮನಿಸಿದಾಗ ಸಿಗುವಂತ ವಿಚಾರ ಆದರೆ ಈ ಪ್ರಕರಣ ರಾಜಕೀಯವಾಗಿ ಬಹಳ ಸುದ್ದಿಗೆ ಗ್ರಾಸ ಆಗಿದೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನನ್ನ ಸಹೋದ್ಯೋಗಿ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಅಶ್ವಥ್ ಅಶ್ವಥ್ ಕುಡ್ ಯು ಗೋ ಅಹೆಡ್ ಕಂಟಿನ್ಯೂ ಪ್ಲೀಸ್ ಖಂಡಿತ ರಾಘವ ಸೂರ್ಯ ಈಗಾಗಲೇ ಐಜಿ ಸುಬ್ರಹ್ಮಣ್ಯೇಶ್ವರ ರಾವ್ ಜೊತೆಗೆ
ಡಿವೈಎಸ್ಪಿ ಅಂತೋಣಿ ರಾಜು ಮತ್ತೆ ಇನ್ಸ್ಪೆಕ್ಟರ್ ಆಗಿರುವಂತಹ ಬಾಲಾಜಿ ಇವರ ಒಂದು ನೇತೃತ್ವ ತಂಡ ಈಗಾಗಲೇ ಮಾಡಾಳ್ ವಿರುಪಾಕ್ಷಪ್ಪ ಅವರನ್ನ ವಿಚಾರಣೆ ಕೂಡ ಮಾಡ್ತಾರಂತದ್ದು. ಅಂದ್ರೆ ಜೊತೆಗೆ ಈ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಮರ್ಪಕವಾಗಿ ಉತ್ತರವನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅದು ಸಾಕಷ್ಟು ಹಿರಿಸು ಮುರುಸು ಉಂಟಾಗಿತ್ತು. ಜೊತೆಗೆ ಅಂತಂದ್ರೆ ಈಗಾಗಲೇ ಅವರು ಏನು ಬೇಲ್ ಮೇಲೆ ಅಂದ್ರೆ ಹೈಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಆ ಒಂದು ಮಧ್ಯಂತರ ಜಾಮೀನಿನ ಹಿನ್ನೆಲೆಯಲ್ಲಿ ಅವರು ಸರಿಯಾಗಿ ಸಮರ್ಪಕವಾದಂತಹ ಉತ್ತರವನ್ನ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ಹೈಕೋರ್ಟ್ ನ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ನೆಕ್ಸ್ಟ್ ಇವರಿಂದ ಸಮರ್ಪಕವಾದಂತಹ ಉತ್ತರವನ್ನ ಪಡೆಯಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಂತರ ಅವರು ಏನು ಅಂದ್ರೆ ಲೋಕಾಯುಕ್ತ ಅಂದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಅಂದ್ರೆ ಏಕಸದಸ್ಯ ಪೀಠ ಅವರ ಒಂದು ಮಧ್ಯಂತರ ಜಾಮೀನನ್ನ ವಜಾಗೊಳಿಸುತ್ತೆ. ಸೊ ಅದಾದ ನಂತರ ಅವರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಅವರ ಮನೆಯಲ್ಲಿ ಸಿಕ್ಕಂತಹ 6 ಕೋಟಿ ಹಣ ಜೊತೆಗೆ ಟ್ರ್ಯಾಪ್ ಪ್ರಕರಣ ಅಂದ್ರೆ ಕೆಎಸ್ಡಿಎಲ್ ಇಲಾಖೆಯಲ್ಲಿ ನಡೆದಂತಹ ಒಂದಷ್ಟು ಅಕ್ರಮ ವ್ಯವಹಾರಗಳಿರುತ್ತೆ. ಆ ಒಂದು ಅಕ್ರಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸಮರ್ಪಕವಾದಂತಹ ಉತ್ತರವನ್ನ ಕೊಡಲೇಬೇಕು ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಆ ಒಂದು ಪ್ರಶ್ನೆಗಳಿಗೆ ಅವರು ಸರಿಯಾಗಿ ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಜೊತೆಗೆ 6 ಕೋಟಿ ಹಣವನ್ನ ಹಣದ ಬಗ್ಗೆ ಹಣದ ಮೂಲದ ಬಗ್ಗೆ ಕೂಡ ಅವರನ್ನ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅಡಿಕೆ ವ್ಯಾಪಾರಸ್ಥರು ಮತ್ತೆ ಅಡಿಕೆ ಬಿಸ್ನೆಸ್ ಮಾಡ್ತಾ ಇದ್ರು. ಸೊ ಆ ಒಂದು ಹಣದಲ್ಲಿ ಬಂದಂತಹ ಆ ಒಂದು ವ್ಯವಹಾರದಲ್ಲಿ ಬಂದಂತಹ ಹಣ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನು ದಾಖಲೆಗಳನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಅದು ಕೂಡ ಸಮರ್ಪಕವಾದಂತಹ ದಾಖಲೆಗಳನ್ನ ಕೊಟ್ಟಿರಲಿಲ್ಲ. ಸೊ ಎಲ್ಲಾ ಅಂಶಗಳನ್ನ ಇಟ್ಟುಕೊಂಡು ಲೋಕಾಯುಕ್ತ ಅಧಿಕಾರಿಗಳು ಈಗ ಮತ್ತೆ ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾರಂತದ್ದು. ಜೊತೆಗೆ ಇವತ್ತು ಇಡೀ ದಿನ ಅವ್ರನ್ನ ವಿಚಾರಣೆಯನ್ನ ಮಾಡ್ತಾರೆ. ಸಮರ್ಪಕವಾದಂತಹ ಉತ್ತರವನ್ನ ಕೊಡಲೇಬೇಕು. ಒಂದು ವೇಳೆ ಉತ್ತರವನ್ನ ಕೊಡದೇ ಇದ್ರೆ ಈಗಾಗಲೇ ಅವರ ಮೇಲೆ ಏನೋ ಒಂದಷ್ಟು ಪ್ರಶ್ನೆಗಳನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿರ್ತದ್ದು. ಜೊತೆಗೆ ಇವತ್ತು ಸಂಜೆ ಅವ್ರನ್ನ ಅಂದ್ರೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಅವ್ರನ್ನ ಸಾಧ್ಯತೆ ಇದೆ. ಮತ್ತೆ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.